ಹಲೋ ಫ್ರೆಂಡ್ಸ್, ನಮಸ್ಕಾರ. ರೇಣುಕಾ ಫ್ಯಾಷನ್ಸ್ಗೆ ಸ್ವಾಗತ. ಇವತ್ತು ದೇವಿ ಪದ್ಮಾಸನದಲ್ಲಿ ಕುಳಿತಿರೋ ಥರ ಸೀರೆನ ಹೇಗೆ ಉಡಿಸೋದು ಅನ್ನೋದನ್ನು ನೋಡೋಣ. ಇದಕ್ಕೆ ನಾನು ಮೆರೂನ್ ಕಲರ್ ಬಾರ್ಡರ್ ಇರುವಂತಹ ವೈಟ್ ಕಲರ್ ಸಾರಿಯನ್ನು ತೆಗೆದುಕೊಂಡಿದ್ದೇನೆ. ಆದಷ್ಟು ಬಾರ್ಡರ್ ಇರುವಂತಹ ಸಾರಿಯನ್ನು ಸೆಲೆಕ್ಟ್ ಮಾಡಿಕೊಂಡ್ರೆ ದೇವಿಗೆ ಸೀರೆ ಉಡಿಸಿದ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಹಾಗಾಗಿ ನಾನು ಈ ಸೀರೆಯನ್ನು ಸೆಲೆಕ್ಟ್ ಮಾಡಿಕೊಂಡಿದ್ದೇನೆ. ಮೊದಲು ನೋಡಿ, ಸೀರೆಯನ್ನು ಅರ್ಧದಲ್ಲಿ ಮಡಚ್ಕೊಂಡ್ಬಿಟ್ಟು ಹೀಗೆ ಪಲ್ಲು ಮತ್ತು ರನ್ನಿಂಗ್ ಸೈಡ್ನಲ್ಲಿ ಎರಡೂವರೆ ಮೊಳದಷ್ಟು ಇಷ್ಟು ಬಿಟ್ಕೊಂಡ್ಬಿಟ್ಟು ಎರಡೂ ಕಡೆಗೂ ಕೂಡ ಒಂದೊಂದು ಪಿನ್ನನ್ನು ಹಾಕಿಟ್ಕೊಳ್ತಾ ಇದ್ದೇನೆ. ಈ ರೀತಿ ಎರಡೂ ಕಡೆಗೂ ಕೂಡ ಒಂದೊಂದು ಸೇಫ್ಟಿ ಪಿನ್ನನ್ನು ಹಾಕ್ಕೊಂಡ್ಬಿಟ್ಟು ಈಗ ರನ್ನಿಂಗ್ ಸೈಡನ್ನು ತೆಗೆದುಕೊಂಡು, ರನ್ನಿಂಗ್ ಸೈಡಲ್ಲಿ ನಾವು ಸೀರೆ ನೆರಿಗೆ ಮಾಡ್ಕೊತೀವಲ್ವ, ಅದೇ ರೀತಿಯಾಗಿ ಸ್ವಲ್ಪ ಚಿಕ್ಕದಾಗಿ ನೆರಿಗೆಯನ್ನು ಮಾಡ್ಕೊಳ್ತಾ ಬರ್ತಾ ಇದ್ದೇನೆ. ಈ ರೀತಿಯಾಗಿ ಪಲ್ಲು ಸೈಡು ಪಿನ್ನನ್ನು ಹಾಕ್ಕೊಂಡಿದ್ದೀವಲ್ವ, ಅಲ್ಲಿವರೆಗೂ ಕೂಡ ನೆರಿಗೆಯನ್ನು ಹಾಕ್ಕೊಂಡ್ಬಿಟ್ಟು ಒಂದೊಂದು ಕ್ಲಿಪ್ಪನ್ನು ಹಾಕಿ ಈ ರೀತಿ ನೆರಿಗೆಯನ್ನು ಕರೆಕ್ಟಾಗಿ ಜೋಡಿಸ್ಕೊಳ್ಳೋಣ. ನೆರಿಗೆ ಕರೆಕ್ಟಾಗಿ ಇಟ್ಕೊಂಡ ನಂತರ ಹೀಗೆ ಒಂದೊಂದು ಇಂಚು ಗ್ಯಾಪ್ನಷ್ಟು ಹೀಗೆ ಸ್ಪ್ರೆಡ್ ಮಾಡ್ಕೊಳ್ಳೋಣ ನೆರಿಗೆಯನ್ನು. ಈ ರೀತಿ ನೆರಿಗೆಗಳನ್ನು ಅಗಲಿಸ್ಕೊಂಡ ನಂತರ ಒಂದೊಂದು ಬಟ್ಟೆ ಕ್ಲಿಪ್ಪನ್ನು ಹಾಕ್ಕೊಂಡ್ಬಿಟ್ಟು ಕೆಳಗಡೆಯಿಂದ ಒಂದು ಕಾಲಷ್ಟು ಬಟ್ಟೆಯನ್ನು ಹೀಗೆ ಫೋಲ್ಡ್ ಮಾಡಿ ಮೇಲ್ಗಡೆಗೆ ದಾರವನ್ನು ಎಳ್ಕೊಂಡ್ಬಿಟ್ಟು ಕರೆಕ್ಟಾಗಿ ಎಳ್ಕೊಂಡು ಒಂದೊಂದು ಪಿನ್ನನ್ನು ಅಥವಾ ಗುಂಡ್ಪಿನ್ನನ್ನು ಹಾಕಿಟ್ಕೊಳ್ಳೋಣ. ಇದರಿಂದ ಜಾರೋದಿಲ್ಲ ಫ್ರೆಂಡ್ಸ್ ನೆರಿಗೆಗಳು, ಹಾಗಾಗಿ ಈ ರೀತಿ ಕ್ರಿಪ್ಗಾಗಿ ಪಿನ್ನನ್ನು ಹಾಕಿಟ್ಕೊಂಡು ಹೀಗೆ ಪಲ್ಲು ಸೈಡು ನೆರಿಗೆಯನ್ನು ಮಾಡ್ಕೊಂಡು ಬಿಡೋಣ. ಈ ರೀತಿ ಮೊದಲೇ ನಾವು ಸೀರೆಯನ್ನು ರೆಡಿ ಮಾಡಿಟ್ಕೊಳ್ಳೋದ್ರಿಂದ ಪಟಾಪಟ್ಟಂತ 2 ಮಿನಿಟ್ಸಲ್ಲೇ ನಾವು ದೇವಿಗೆ ಸೀರೆಯನ್ನು ಉಡಿಸ್ಕೊಂಡ್ಬಿಡ್ಬೋದು. ಹಾಗಾಗಿ ನೋಡೋದಕ್ಕೂ ಕೂಡ ತುಂಬ ಚೆನ್ನಾಗಿ ಕಾಣುತ್ತೆ. ಎರಡೂ ಕಡೆಯಲ್ಲೂ ಕೂಡ ಇದೇ ರೀತಿ ಪಲ್ಲು ಸೈಡ್ ನೆರಿಗೆ ಹಾಕಿದ್ದೀವಲ್ವ, ಅದೇ ಥರನೇ ಇಲ್ಲೂ ಕೂಡ ನೆರಿಗೆಯನ್ನು ಮಾಡಿಕೊಂಡು ಗುಂಡ್ಪಿನ್ನನ್ನು ಹಾಕಿಟ್ಕೊಳ್ತಾ ಇದ್ದೇನೆ. ಈಗ ದೇವಿಗೆ ಸೀರೆ ಉಡಿಸೋದಕ್ಕೆ ಫೋಲ್ಡಿಂಗ್ ರೆಡಿಯಾಗಿದೆ. ಈಗ ದಾರವನ್ನು ಹೀಗೆ ಹಿಡ್ಕೊಂಡ್ಬಿಟ್ಟು ಬಿಂದಿಗೆಗೆ ಕಂಠಕ್ಕೆ ಹೀಗೆ ಕರೆಕ್ಟಾಗಿ ಕೂರಿಸ್ಕೊಂಡು ಸ್ವಲ್ಪ ದಾರವನ್ನು ಹಿಡ್ಕೊಂಡ್ಬಿಟ್ಟು ಕೆಳಗಡೆ ಒಳಗಡೆ ಹಾಕಿರುವಂತಹ ಕ್ಲಿಪ್ಪನ್ನು ತೆಕ್ಕೊಂಡು ಬಿಡೋಣ. ಹೀಗೆ ಕರೆಕ್ಟಾಗಿ ನೋಡ್ಕೊಂಡ್ಬಿಟ್ಟು ತಂಬಿಗೆಗೆ ಕಂಠಕ್ಕೆ ಟೈಟ್ ಮಾಡೋದಕ್ಕಿಂತ ಮುಂಚೆ ಫಸ್ಟು ಸ್ವಲ್ಪ ನೆರಿಗೆಗಳನ್ನು ಕರೆಕ್ಟಾಗಿ ಕೂರಿಸ್ಕೊಂಡ್ಬಿಟ್ಟು ನಂತರ ಟೈಟ್ ಮಾಡ್ಕೊಂಡು ಬಿಡೋಣ. ಹೀಗೆ ಟೈಟ್ ಮಾಡಿಕೊಂಡು ಗಟ್ಟಿಯಾಗಿ ಗಂಟನ್ನು ಹಾಕ್ಕೊಂಡ್ಬಿಟ್ಟು ನೀಟಾಗಿ ನೆರಿಗೆಯನ್ನು ಕೂರಿಸ್ಕೊಳ್ಳೋಣ. ಈ ರೀತಿ ಕಂಠ ಭಾಗಕ್ಕೆ ಟೈಟ್ ಮಾಡ್ಕೊಂಡ ನಂತರ ಆ ಕಡೆ ಈ ಕಡೆ ಎಕ್ಸ್ಟ್ರಾ ಬಿಟ್ಕೊಂಡಿದ್ದೀವಲ್ವ ನೆರಿಗೆಯನ್ನು, ಹೀಗೆ ಆಪೋಸಿಟ್ ಸೈಡಲ್ಲಿ ಹಾಕ್ಕೊಂಡ್ಬಿಟ್ಟು ಮೇಲ್ಗಡೆ ಕಂಠ ಭಾಗಕ್ಕೆ ಸ್ವಲ್ಪ ನೆರಿಗೆಯನ್ನು ಅಡ್ಜಸ್ಟ್ ಮಾಡಿ ಒಂದು ಗುಂಡ್ಪಿನ್ನನ್ನು ಹಾಕ್ಕೊಳ್ತಾ ಇದ್ದೇನೆ. ಈ ರೀತಿ ನೆರಿಗೆಗಳನ್ನು ಕೂರಿಸ್ಕೊಂಡ ನಂತರ ಎರಡು ಬ್ಲೌಸ್ ಪೀಸನ್ನು ತೆಗೆದುಕೊಂಡಿದ್ದೇನೆ. ಈಗ ಒಂದು ಬ್ಲೌಸ್ ಪೀಸನ್ನು ತೆಗೆದುಕೊಂಡು ಈ ರೀತಿ ಕ್ಲೀನಾಗಿ ಫೋಲ್ಡ್ ಮಾಡ್ಕೊಂಡ್ಬಿಟ್ಟು ಹೀಗೆ ಒಳಗಡೆ ಹಾಕಿ ನೀಟಾಗಿ ಕೂರಿಸ್ಕೊಳ್ತಾ ಇದ್ದೇನೆ. ಹಾಗೆ ಈ ಕಡೆಗೂ ಕೂಡ ಇನ್ನೊಂದು ಬ್ಲೌಸ್ ಪೀಸನ್ನು ತೆಗೆದುಕೊಂಡು
ಹೀಗೆ ಸೇರಿಸ್ಕೊಂಡು ನೆರಿಗೆಯನ್ನು ಹೀಗೆ ಒಳಗಡೆ ಸೇರಿಸ್ಬಿಟ್ಟು ಫಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಈ ರೀತಿ ಮಾಡೋದ್ರಿಂದ ದೇವಿ ಪದ್ಮಾಸನದಲ್ಲಿ ಕುಳಿತಿರೋ ಥರನೇ ಕಾಣಿಸ್ತಾ ಇದೆ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಹೀಗೆ ನೆರಿಗೆಯನ್ನು ಎಲ್ಲ ಕರೆಕ್ಟಾಗಿ ಕೂರಿಸ್ಕೊಂಡ ನಂತರ ನಡದ ಭಾಗಕ್ಕೆ ಒಂದು ದಾರ ಅಥವಾ ಒಂದು ಲೇಸನ್ನು ಹೀಗೆ ಕಟ್ಕೊಂಡು ಬಿಡೋಣ. ನೋಡಿ ಎಷ್ಟು ನೀಟಾಗಿ ಕಾಣಿಸ್ತಾ ಇದೆ. ಈಗ ನಮಗೆ ಯಾವ ರೀತಿ ಬೇಕೋ ಹಾಗೆ ಅಲಂಕಾರವನ್ನು ಮಾಡ್ಕೊಂಡ್ಬಿಟ್ರೆ ಲಕ್ಷ್ಮಿ ಕೂತಿರೋ ಥರನೇ ಚೆನ್ನಾಗಿ ಕಾಣಿಸುತ್ತೆ. ಈಗ ಕೈಯನ್ನು ಫಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ. ನೋಡಿದ್ರಲ್ವಾ ಫ್ರೆಂಡ್ಸ್, ದೇವಿ ಪದ್ಮಾಸನದಲ್ಲಿ ಕುಳಿತಿರೋ ಥರ ಹೇಗೆ ಸೀರೆ ಉಡಿಸೋದು ಅಂತ ನೋಡಿದ್ವಿ. ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟವಾಗಿದೆ ಅಂತ ಅಂದ್ಕೊಳ್ತಾ ಇದ್ದೇನೆ. ಪ್ಲೀಸ್, ವಿಡಿಯೋ ಮೊದಲ ಬಾರಿಗೆ ನೋಡ್ತಾ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡಿ, ಹಾಗೆ ವಿಡಿಯೋ ಹೇಗಿದೆ ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು.